ಯಾವುದೇ ಒಂದು ಕ್ರೈಮ್ ಸೀನ್ ನಡೆದಂತಹ ಸಂದರ್ಭದಲ್ಲಿ ಮೊದಲು ಆ ಒಂದು ಕ್ರೈಮನ್ನು ಪತ್ತೆಯನ್ನು ಮಾಡಬೇಕು ಅಂದರೆ ಫಿಂಗರ್ ಪ್ರಿಂಟ್ ಗುರುತನ್ನು ಹಿಡಿಯುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ಫಿಂಗರ್ ಪ್ರಿಂಟ್ ವಿಚಾರದಲ್ಲೂ ಸಹಿತ ಏನು ಪ್ರತಿ ಹಂತದಲ್ಲೂ ಸಹಿತ ಅಪ್ಗ್ರೇಡ್ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಈಗ ಮತ್ತೊಂದು ಹೊಸ VMD ಅನ್ನುವಂತಹ ಒಂದು ಮಷೀನನ್ನು ಕಂಡುಹಿಡಿಯಲಾಗಿದೆ. ಈ ಒಂದು ಮಷೀನ್ ನಿಮಗೆ ವಿಜುವಲ್ಸಲ್ಲೂ ಸಹಿತ ತೋರಿಸ್ತಾ ಹೋಗ್ತೀನಿ. ಇದರ ವಿಶೇಷತೆ ಏನು ಅಂತಂದರೆ ನೀವು ಮಷೀನಲ್ಲಿ ಕೇವಲ ಆ ಕ್ರೈಮ್ ಸಸ್ಪೆಕ್ಟ್ನ ಒಂದು ಫಿಂಗರ್ ಪ್ರಿಂಟನ್ನು ಇಟ್ಟರೆ ಸಾಕು. ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಆ ಫಿಂಗರ್ ಪ್ರಿಂಟ್ ಬಿದ್ದಂಥ ಸಂದರ್ಭದಲ್ಲಿ ಆ ಮಷೀನ್ ಒಳಗಡೆ ಏನಂತಂದರೆ ನಾವು ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಒಳಗಡೆ ಈ ರೀತಿ ಆದಂತಹ ಒಂದು ದೊಡ್ಡದಾದಂತಹ ಮಷೀನು ಎಷ್ಟೇ ದೊಡ್ಡದು ವಸ್ತು ಆಗಿದ್ರೂ ಸಹಿತ ನೀವು ಆರಾಮಾಗಿ ಒಳಗಡೆ ಇಡ್ಬೋದು. ಅದಾದಮೇಲೆ ಆ ಫಿಂಗರ್ ಪ್ರಿಂಟ್ ಇರುವಂತಹ ವಸ್ತುಗಳನ್ನು ಈ ರೀತಿಯಾಗಿ ಒಂದು ಕೆಮಿಕಲ್ ಇರುತ್ತೆ, ಆ ಕೆಮಿಕಲನ್ನು ಅದರ ಮೇಲೆ ಸಿಂಪಡಿಸಿ ತದನಂತರ ಈ ರೀತಿಯಾಗಿ ಒಳಗಡೆ ಇಡ್ತಾರೆ. ಬಹುತೇಕ ಒಂದು 20 ನಿಮಿಷಗಳ ಕಾಲಾವಕಾಶ ತಗೊಳುತ್ತೆ. ಆ 20 ನಿಮಿಷಗಳ ಕಾಲಾವಕಾಶ ನಂತರ ಆ ಫಿಂಗರ್ ಪ್ರಿಂಟ್ ಸಂಪೂರ್ಣವಾಗಿ ಚಿತ್ರಣ ಹೊರಗಡೆ ಬರುತ್ತೆ. ಅಂದರೆ ಇಷ್ಟು ಸರಾಗವಾಗಿ ಫಿಂಗರ್ ಪ್ರಿಂಟನ್ನು ಕಂಡುಹಿಡಿಯಬಹುದು ಅನ್ನುವಂಥದ್ದಕ್ಕೆ ಇದು ಹೊಸ ರೀತಿಯ ಮೆಥೆಡು. ಮತ್ತು ಇದರ ಬಗ್ಗೆ ಸಂಪೂರ್ಣವಾದಂತಹ ವಿವರ ನಾವು ಕೊಡೋದಕ್ಕೆ ಫಾರೆನ್ ಸಿಕ್ಸ್ ಎಕ್ಸ್ಪರ್ಟ್ ಆಗಿರ್ತಕ್ಕಂತಹ ಪಣೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಈ ಮಷಿನ್ನ ವಿವರ ಕೊಡ್ತಾರೆ. ಮತ್ತೆ ಈ ಒಂದು ಬೆರಳಚ್ಚು ತಂತ್ರಜ್ಞಾನ ಯಾವ ರೀತಿಯಾಗಿ ಡೆವಲಪ್ ಆಗ್ತಾ ಹೋಯಿತು ಅನ್ನುವಂತಹ ವಿಚಾರವನ್ನು ಸಹಿತ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಸರ್, ಇದು ಏನಿದು, ಯಾವ ಟೆಕ್ನಾಲಜಿ, ಯಾಕೆ ಇದನ್ನು ಕಂಡುಹಿಡಬೇಕು ಅನ್ನಿಸ್ತು, ಮತ್ತು ಅದರ ಜೊತೆಗೆ ಈಗಿರುವಂತಹ ಟೆಕ್ನಾಲಜಿ ಯಾವುದು, ಮತ್ತು ಈಗ ನೀವು ಕಂಡುಹಿಡಿದಿರುವಂತಹ ಟೆಕ್ನಾಲಜಿ ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ ಅಂತ? ಸರ್, ಈ ಒಂದು ಟೆಕ್ನಾಲಜಿ ಇದು VMD ವ್ಯಾಕ್ಯೂಮ್ ಮೆಟಲ್ ಡೆಪೋಸಿಷನ್ ಅಂತ ಒಂದು ಅರ್ಥ ಬರುತ್ತಿದ್ದು. ಇದರ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಕೇಳಿದ್ರೆ, ನಾವು ಫಿಂಗರ್ ಪ್ರಿಂಟನ್ನು ಡೆವಲಪ್ ಮಾಡೋದಕ್ಕೆ ನಾವು ಯಾವುದೇ ಥರವಾದ ಕೆಮಿಕಲ್ ಆಗಲಿ ಪೌಡ್ರ್ ಆಗಲಿ ನಾವು ಯೂಸ್ ಮಾಡದೆ ಹೋದರೂ ಕೂಡ ನಾನು ಒಂದು ಮೆಟಲ್, ಉದಾಹರಣೆಗೆ ಜಿಂಕು ಅಥವಾ ಗೋಲ್ಡು, ಅದನ್ನು ನಾವು ಇಂಥ ಒಂದು ಅದಕ್ಕೊಂದು ಕನ್ಸೋಲ್ ಇದೆ, ನಾವು ಅದರಲ್ಲಿ ಲೋಡ್ ಮಾಡಿ ಅದನ್ನ ಹೀಟ್ ಮಾಡಿದಾಗ ಅದು ವೇಪರೈಸ್ ಆಗುತ್ತದು. ವೇಪರೈಸ್ ಆದಾಗ ದೋಸ್ ವೇಪರ್ಸ್ ಆರ್ ಸೆನ್ಸಿಟಿವ್ ಫಾರ್ ಅವರ್ ಬಯೋಲಾಜಿಕಲ್ ಫ್ಲೂಯಿಡ್ಸ್. ಅದು ರಕ್ತ ಕಟ್ಟಿರುವಂಥ ಒಂದು ಬಟ್ಟೆ ಇರ್ಬೋದು, ಸರ್ಫೇಸ್ ಇರ್ಬೋದು, ಒಣಗೋಗಿರೋಂಥ ವಿಚಾರ ಇರ್ಬೋದು, ಸೀಮನ್ ಸಲೈವ ಏನೇ ಇದ್ರೂ ಕೂಡ ಅಥವಾ ಫಿಂಗರ್ ಪ್ರಿಂಟ್ಸ್ ಇದ್ರೂ ಕೂಡ ಅದನ್ನೆಲ್ಲ ರಿಯಾಕ್ಟ್ ಆಗುವಂಥ ಒಂದು ವಿಚಾರ ಅದು. ಸೊ ಅದು ವೇಪರೈಸ್ ಆದಾಗ ಎಲ್ಲಿ ಫಿಂಗರ್ ಪ್ರಿಂಟ್ ಆಗಲಿ ಅದು ಬಯೋಲಾಜಿಕಲ್ ಫ್ಲೂಯಿಡ್ಸು ಇರೋದು, ಆ ಜಾಗ ಮಾತ್ರ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮಿಕ್ಕಿದ ಜಾಗ ಯಾವುದೂ ನಮಗದು ಅಫೆಕ್ಟ್ ಮಾಡೋದಿಲ್ಲ. ಅಂದರೆ ಫಿಂಗರ್ ಪ್ರಿಂಟ್ ಡೆವಲಪ್ ಆಗೋದಕ್ಕೆ ಎಲ್ಲೆಲ್ಲಿ ಫಿಂಗರ್ ಪ್ರಿಂಟ್ ಇರುತ್ತದೋ ಆ ವಿಚಾರ ನಮ್ಗೆ ಡೆವಲಪ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಇದು ದಿಸ್ ಇಸ್ ಅಗೇನ್ ಟೈಮ್ ಸೆನ್ಸಿಟಿವ್. ಕೆಲವು ಸಬ್ಜೆಕ್ಟ್ಗಳಿರ್ತವೆ, ಔಟ್ಡೋರಲ್ಲಿ ಕ್ರೈಮ್ ಆಗಿರುತ್ತೆ, ಎಷ್ಟೋ ದಿನ ಆದ ನಂತರ ಕ್ರೈಮ್ ಪತ್ತೆ ಆಗಿರುತ್ತದು, ಅಲ್ಲಿರುವಂಥ ಫಿಂಗರ್ ಪ್ರಿಂಟ್ಸ್ ಡೆವಲಪ್ ಮಾಡೋದಕ್ಕೆ ಪೌಡ್ರ್ ಹಾಕ್ಕೊಂಡು ಅದು ಸರ್ಫೇಸ್ ಈವನ್ ಇಲ್ಲ ಅಂತ ಕೇಳಿದ್ರೆ ಅಥವಾ ಆ ಸರ್ಫೇಸ್ ಅನ್ಇವನ್ ಇದ್ದ ಪಕ್ಷದಲ್ಲಿ ನಾವು ಅದನ್ನು ಡೆವಲಪ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಈ ಥರ ಒಂದು ಕನ್ಸೋಲ್, ಈ ಒಂದು ಮೆಷಿನ್ನಲ್ಲಿ ನಾವು ಫಿಂಗರ್ ಪ್ರಿಂಟ್ನ ಆಬ್ಜೆಕ್ಟ್ ಏನಿರುತ್ತೆ ಲೋಡ್ ಮಾಡೋದ್ರಿಂದ ಸೊ ಇದು ಎಂಟೈರ್ ಫಿಂಗರ್ ಪ್ರಿಂಟ್ ಯಾವ ಆಬ್ಜೆಕ್ಟ್ ಎಲ್ಲೇ ಇದ್ರೂ ಕೂಡ ನಾನು ಓವರ್ಆಲ್ ಫಿಂಗರ್ ಪ್ರಿಂಟ್ ನಮ್ಗೆ ಡಿಸ್ಪ್ಲೇ ಆಗ್ತಾ ಹೋಗ್ತದೆ. ಸರ್, ಇನ್ನೊಂದು ಬಹಳಷ್ಟು ಯಕ್ಷ ಪ್ರಶ್ನೆ ಇರುವಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಕೆಸರಿರುವಂತಹ ಜಾಗ, ಈಗ ಎಲೆಗಳ ಮೇಲೆ ಫಿಂಗರ್ ಪ್ರಿಂಟ್ ಅಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡೋದು ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಅಂತಹ ವಿಚಾರಗಳಲ್ಲೂ ಸಹಿತ ಇದು ಹೆಲ್ಪ್ ಆಗುತ್ತೆ ಇದರ ಮೆಷಿನಿಂದ? ಸರ್, ಖಂಡಿತ. ಈ ಸರ್ಫೇಸು ಯಾವುದನ್ನ ಆಗಿರ್ಬೋದು, ನಮ್ಗೆ ಇವಾಗ ಈ ಒಂದು ಪ್ರಾಡಕ್ಟಲ್ಲಿ ನಾವು ನೋಡಿರೋ ಪ್ರಕಾರ ನಾವು 2-3 ಥರ ಇಲ್ಲಿ ಸ್ಯಾಂಪಲ್ಗಳನ್ನ ಪ್ರೊಸೆಸ್ ಮಾಡಿದ್ದೀವಿ, ನೀವು ನೋಡ್ಬೋದಿದೆ ಅದು. ಓಕೆ, ಇದನ್ನ ನಾನು ಗ್ಲೌಸ್ ಹಾಕಿಲ್ದಿರೋ ಕಾರಣಕ್ಕೋಸ್ಕರ ಮುಟ್ತಾ ಇಲ್ಲ ನಾನು. ಇದು ನೀವು ಈ ಡೆವಲಪ್ ಮಾಡಿರೋ ಎಲೆಗಳ ಮೇಲೆ ಫಿಂಗರ್ ಪ್ರಿಂಟ್ಸ್, ಈ ಎಲೆ ತಗೊಳ್ಳಿ, ಇದು ಹಿಂಭಾಗದಲ್ಲಿ ತೋರಿಸಿದ್ದು, ಎಸ್, ಅಲ್ಲಿ ಎಲ್ಲ ಫಿಂಗರ್ ಪ್ರಿಂಟ್ಸ್ಗಳು ಕಾಣಿಸ್ತದೆ. ಇದು ಒಂದು ಒಣ ಎಲೆ ಇದು. ಅದಲ್ಲದೆ ನಾವು ಇವತ್ತು ಬೆಳಗ್ಗೆ ಈ ಹಸಿ ಎಲೆ ಕೂಡ ನಾವು ಪ್ರೊಸೆಸ್ ಮಾಡಿದ್ದೀವಿ. ಇದು ಪ್ರೊಸೆಸ್ ಮಾಡಿದಾಗ ಇಲ್ಲೆಲ್ಲ ಫಿಂಗರ್ ಪ್ರಿಂಟ್ಸು ನಿಮಗೆ ಡಿಪೋಸಿಷನ್ಸ್ಗಳಾಗಿದೆ ಇದು. ಹಾವೆವರ್, ಇವಾಗ ನಾವು ಕ್ಯಾಮ್ರಾದಲ್ಲಿ ನೋಡ್ತಿರೋದಕ್ಕೂ ನಾವೊಂದು ಕಂಟ್ರೋಲ್ ಸ್ಯಾಂಪಲ್, ಕಂಟ್ರೋಲ್ ಎನ್ವಿರಾನ್ಮೆಂಟಲ್ಲಿ ನೋಡೋಕ್ಕೂ ವ್ಯತ್ಯಾಸ ಇರುತ್ತೆ. ನಾವು ಲ್ಯಾಬ್ರೇಟರಿಲಿ ನೋಡ್ಬೇಕಾದ್ರೆ ಬೇರೆ ಬೇರೆ ಥರ ಲೈಟ್ ಸೋರ್ಸ್ಗಳಿರುತ್ತೆ, ಬೇರೆ ಬೇರೆ ಆ್ಯಂಗಲ್ ಲೈಟ್ ಸೋರ್ಸ್ ಯೂಸ್ ಮಾಡ್ತೀವಿ ನಾವು. ಸೊ ಇಷ್ಟು ಫಿಂಗರ್ ಪ್ರಿಂಟು ಒಂದು ಆಬ್ಜೆಕ್ಟ್ ಬಂತು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅದು ಪ್ರೊಸೆಸ್ ಡೆವಲಪ್ ಮಾಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಟೆಕ್ನಾಲಜಿಗಳು ಆಲ್ರೆಡಿ ಇದೆ. ಇಷ್ಟು ಫಿಂಗರ್ ಪ್ರಿಂಟ್ ಡೆವಲಪ್ ಆಗಬೇಕಾಗಿರೋದು ನಮ್ಮ ಪ್ರೈಮರಿ ರಿಕ್ವೈರ್ಮೆಂಟ್ ಅದು. ಓಕೆ, ಈ ಮುಂಚೆ ಈ ಥರದ ಒಂದು ಮಷಿನ್ ಇಂಡಿಯಾದಲ್ಲಿ ಇತ್ತ ಅಥವಾ ಏನಂತಂದರೆ ಈಗ ಹೊಸದಾಗಿ ಬಂದಿರುವಂತಹ ಟೆಕ್ನಾಲಜಿ ಅಂದರೆ ವಿದೇಶದಲ್ಲಿ ಇದೆ ಅಂತ ಹೇಳ್ತಾ ಇದ್ರಿ ನೀವು. ಈಗ ಇಂಡಿಯಾದಲ್ಲಿ ಇರುವಂಥ ಮೊದಲ ಟೆಕ್ನಾಲಜಿ ಅಂದರೆ ಮೊದಲ ಏನಂದರೆ ಮಷಿನ್ ಇದು? ಸರ್, ಮೊದಲ ಮೆಷಿನ್ ಅನ್ನೋದಕ್ಕಿಂತ ಇದು ವ್ಯಾಕ್ಯೂಮ್ ಮೆಟಲ್ ಡಿಪೋಸಿಷನ್ ಟೆಕ್ನಾಲಜಿ ಏನಿದೆ, ಟೆಕ್ನಾಲಜಿ ಮೈಟ್ ಬಿ ಓಲ್ಡ್, ಬಟ್ ದಟ್ ಅಪ್ಲಿಕೇಶನ್ ಫಾರ್ ದ ಫೀಲ್ಡ್ ಆಫ್ ಫೋರೆನ್ಸಿಕ್ ಸೈನ್ಸ್ ಮತ್ತು ಫಿಂಗರ್ ಪ್ರಿಂಟ್ ಇದೆಯಲ್ಲ, ದಟ್ ಈಸ್ ಇನೋವೇಟಿವ್. ಸೊ ಆ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ HHV ಅನ್ನೋ ಕಂಪನಿಯವರು ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿದ್ದಾರೆ. ಅವರು ಈ ಪ್ರಾಡಕ್ಟ್ಗಳನ್ನ ಇವಾಗ ಆಗ್ಲೇ ಜರ್ಮನ್ ಮತ್ತು ಫ್ರಾನ್ಸ್ ಬೇರೆ ಬೇರೆ ಇಂಟರ್ನ್ಯಾಷನಲ್ ಪೊಲೀಸ್ನವ್ರಿಗೆ ಇದನ್ನ ಅವರು ಕೊಡ್ತಿದ್ದಾರೆ. ಇಂಟರ್ನ್ಯಾಷನಲ್ ಪೊಲೀಸ್ನವರು ಇದನ್ನ ಯೂಸ್ ಮಾಡಿಕೊಂಡು ಅವರವರ ಎಕ್ಸಾಮಿನೇಷನ್ ಇನ್ವೆಸ್ಟಿಗೇಷನ್ ಮಾಡ್ಕೊತಿದ್ದಾರೆ. ಇನ್ನು ಮುಂದಕ್ಕೆ ಈ ಒಂದು ಪ್ರಾಡಕ್ಟ್ನ ನಮ್ಮ ಒಂದು ಭಾರತ ದೇಶದ ಪ್ರತಿಯೊಂದು ಫೋರೆನ್ಸಿಕ್ ಲ್ಯಾಬಲ್ಲೂ ಈ ಒಂದು ಎಕ್ವಿಪ್ಮೆಂಟು ಹೋಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತಿನ ನಾವು ಇದನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದನ್ನು ಓಕೆ. ಇನ್ನೊಂದು ಕೊನೆಯದಂತಹ ಪ್ರಶ್ನೆ, ಈ ಒಂದು ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಕ್ರೈಮ್ ಸಸ್ಪೆಕ್ಟ್ಗಳ ಕಾಲಾವಕಾಶ ಏನಾದರೂ ಬೇಗ ಏನಂದರೆ ಅವ್ರನ್ನ ಹಿಡಿಯೋದಕ್ಕೆ ಹೆಲ್ಪ್ ಆಗಬಹುದಾ ಅಂತ? ಕ್ರೈಮ್ ಇನ್ವೆಸ್ಟಿಗೇಷನಲ್ಲಿ ಟೈಮ್ ಇಸ್ ದ ಎಸೆನ್ಸ್ ಆಫ್ ದ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ ನಾವು. ನೋಡಿ, ನೀವು ನೋಡ್ತಿರೋ ಪ್ರಕಾರ ಈ ಒಂದು ಚೇಂಬರ್ ಏನಿದೆ, ಒಂದು ಕ್ರೈಮ್ ಸೀನ್ ಲೆಕ್ಕ ತಗೊಂಡ್ರೆ ಯು ಕ್ಯಾನ್ ಕನ್ಸಿಡರ್ ಒಂದು 50 ಆಬ್ಜೆಕ್ಟ್ಗಳು ಸಿಗ್ಬೋದು ನಮಗೆ. ಏನು ಪೇಪರು, ಪೆನ್ನು, ಅವ್ರು ಕುಡಿದಿರುವಂಥ ಕಪ್ಪು, ಅವ್ರು ಮುಟ್ಟಿರುವಂಥ ಒಂದು ಸರ್ಫೇಸ್, ಸಾಕಷ್ಟು ಸಿಗ್ಬೋದಿದೆ ನಮಗೆ. ಅಷ್ಟು ಸ್ಯಾಂಪಲ್ನೂ ಒಂದೇ ಟೈಮ್ಗೆ ನಾನು ಲೋಡ್ ಮಾಡ್ಬೋದು. ನಾನು ಎಷ್ಟು ಡೆಪ್ತ್ ನೋಡ್ತಿದ್ದೀರಾ, ಇಷ್ಟರಲ್ಲೂ ಕೂಡ ಆ ಒಂದು ಆಬ್ಜೆಕ್ಟ್ ಲೋಡ್ ಮಾಡೋಕ್ಕಿರುವಂಥ ಒಂದು ಚೇಂಬರ್ ಇದು. ಅಷ್ಟು ಸ್ಯಾಂಪಲ್ಗಳನ್ನ ನಾನು ಒಂದೇ ಟೈಮ್ಗೆ ಫಿಂಗರ್ ಪ್ರಿಂಟ್ ಡೆವಲಪ್ ಮಾಡ್ಬೋದು ನಾನು. ಸೊ ದಟ್ ವಿಲ್ ರಿಡ್ಯೂಸ್ ಮೈ ಓವರ್ ಆಲ್ ಟೈಮ್, ಬಿಕಾಸ್ ಮ್ಯಾನ್ಯಲ್ ಮಾಡ್ತೀವಿ ಅಂತ ಹೋದರೆ ಎಲ್ಲಿ ಫಿಂಗರ್ ಪ್ರಿಂಟ್ ಇದೆ ಅಂತ ಹುಡ್ಕೋದಕ್ಕೆ ಇಟ್ ಬಿಕಮ್ಸ್ ಎ ಪ್ರೋಸೆಸ್. ನಮ್ಮ ಆಫೀಸರ್ಗಳು ಅಂದರೆ ನಮ್ಮ ರಾಜ್ಯದ ಆಫೀಸರ್ಗಳು ಅದನ್ನ ಮಾಡ್ತೀರ ಆಲ್ರೆಡಿ. ಆದರೆ ಆ ಟೈಮ್ ಕನ್ಸಂಪ್ಷನ್ ಮತ್ತು ಎಫೆಕ್ಟಿವಿಟಿ ಇದೆಯಲ್ಲ, ಆ ರೀತಿ ಲೆಕ್ಕ ತೊಗೊಂಡ್ರೆ ದಿಸ್ ಇಸ್ ವೆರಿ ಫಾರ್ ಪ್ರೊಡಕ್ಟಿವ್ ಮತ್ತು ನೆಕ್ಸ್ಟ್ ಜನ್ರೇಷನ್ ಬೇಕಾಗಿರುವಂಥ ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ಬೇಕಾಗಿರುವಂಥ ಮಸ್ಟ್ ಆ್ಯಂಡ್ ಶುಡ್ ಎಕ್ವಿಪ್ಮೆಂಟ್ ಅದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇದು ಏನಂದರೆ VMD ಟೆಕ್ನಾಲಜಿಯನ್ನು ಬಳಕೆಯನ್ನು ಮಾಡಿಕೊಂಡು ಕಂಡಿರ್ತಕ್ಕಂತಹ ಹೊಸ ಒಂದು ತಂತ್ರಜ್ಞಾನ ಮತ್ತು ಹೊಸ ಒಂದು ಮಷೀನು. ಇದು ಭಾರತದಲ್ಲಿ ಒಂದು ವೇಳೆ ಏನಂದರೆ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಸೇರ್ಪಡೆ ಮಾಡಿಕೊಂಡಿದ್ದೆ ಆದರೆ ದೊಡ್ಡ ಮಟ್ಟದಲ್ಲಿ ಏನಂತಂದರೆ ಕ್ರೈಮ್ ಸಸ್ಪೆಕ್ಟ್ಗಳನ್ನು ಬಹಳಷ್ಟು ಕಡಿಮೆ ಅವಧಿಯಲ್ಲಿ ಅವ್ರನ್ನ ಹಿಡಿಬಹುದು ಅನ್ನುವಂತಹ ಒಂದು ಆಶಾಭಾವನೆ ಇದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.